ರಾತ್ರಿ ಇಡೀ ಸುರಿದ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿರುವಂತಹ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಮೂಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈ ಸಂಬಂಧ ಲೇಟ್ ನಾಗಯ್ಯ ಅವರ ಪತ್ನಿ ಭಾಗ್ಯಮ್ಮ ವಾಸವಾಗಿರುವಂತಹ ವಾಸದ ಮನೆ ಕುಸಿದು ಬಿದ್ದಿದ್ದು ವಾಸ ಮಾಡಲು ಮನೆ ಇಲ್ಲದೆ ಭಾಗ್ಯಮ್ಮ ಕಣ್ಣೀರು ಹಾಕಿದ್ದಾರೆ. ಮನೆಯಲ್ಲಿ ಸುಮಾರು 6 ತಿಂಗಳು ಸಣ್ಣ ಮಗುವಿತ್ತು. ಮಧ್ಯರಾತ್ರಿ ಸುರಿದಂತಹ ಭಾರಿ ಮಳೆಯಿಂದ ಮನೆ ಕುಸಿದು ಬಿದ್ದು ಕುಟುಂಬ ಕಂಗಾಲಾಗಿದೆ. ಮಳೆಗೆ ಮನೆಯಲ್ಲಿದ್ದಂತಹ ಸಾಮಾನುಗಳು ನಾಶವಾಗಿದ್ದು ವಾಸ ಮಾಡಲು ಬೇರೆ ಮನೆ ಇಲ್ಲದೆ ಬೇರೆಯವರ ಮನೆಯಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಆದಷ್ಟು ಬೇಗ ಸರ್ಕಾರ ಪರಿಹಾರ ಮಾಡಿಕೊಡಬೇಕು ಅಂತ ಭಾಗ್ಯಮ್ಮ ಮನವಿ ಮಾಡಿದ್ದಾರೆ. ಇನ್ನು ಗ್ರಾಮ ಪಂಚಾಯತಿ PDO ತಹಶೀಲ್ದಾರ್ RI ಅವರು ಗಮನವನ್ನು ಹರಿಸಿ ಪರಿಹಾರ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಾನೇ ಸತ್ತೋಗ್ಬೇಕಾಗಿತ್ತು. ನಮ್ಗೆ ಬಾಕಿ ಮನೆ ಯಾರು ಇಲ್ಲ, ನಮ್ಗೆ ಹಿಂದೆ ಮುಂದೆ ಗಂಡ ಗಂಡ ಮಕ್ಳಿಲ್ಲ. ಸರ್ಕಾರದಿಂದ ಅರ್ಜೆಂಟ್ ಆಗಿ ಒಂದು ಮನೆ ಮಾಡ್ಕೊಳ್ಳಿ, ಎಲ್ಲೂ ಇರೋಕ್ ಆಯ್ತಾ ಇಲ್ಲ. ನನ್ಗೆ ತುಂಬಾ ಕಷ್ಟ ಆಗ್ಬಿಟ್ಟದೆ ಮನೆ ಮುಂದಾಗದೆ ರಾತ್ರಿನಾಗ. ಆದಷ್ಟು ಬೇಗ ಮಾಡ್ಕೊಡಿ ನನ್ಗೆ, ಎಲ್ಲ ಕ್ರಮ ಇರ್ಲಿ. ಮನೆ ಎಲ್ಲಾದ್ರು ಕರ್ಕೊಂಡು ಈಚೆಗೆ ಹೋಗಿ ಬಂದ್ಬಿಟ್ಟೆ. ಅಷ್ಟೊತ್ತಿನಲ್ಲಿ ಮಳೆ ಇಬ್ಬಿದ್ದ ಆಗಿರೋದ್ರಿಂದ ಯಾರಿಗೂ ಗೊತ್ತಾಗ್ಲಿಲ್ಲ. ನಾನೇ ಸತ್ತೋಗ್ಬೇಕಾಗಿತ್ತು. ಮಾತ್ರೆ ಕುಡಿಯಕ್ಕೆ ಅಂತ ಒಳಗಡೆ ಕೋನೆಯಲ್ಲಿ ತಗೊಳಕ್ಕೆ ಅಷ್ಟೊತ್ತಿಗೆ ಬಿದ್ದೋಗ್ಬಿಡ್ತು. ಓಡಿ ಈಚೆಗೆ ಬಂದ್ಬಿಟ್ಟೆ. ಇಷ್ಟೊಂದು ಕಷ್ಟ ಸಾಕಾರ ಮಾಡಿ ನನಗೆ ಅರ್ಜೆಂಟ್ ಆಗಿ ಮನೆ ಮಾಡಿಸ್ಕೊಡಿ. ನನಗೆ ಇರಕ್ಕೆ ಜಾಗನೇ ಇಲ್ಲ ಇಲ್ಲಿ, ಎಲ್ಲೂ ಜಾಗನೇ ಇಲ್ಲ. ನನಗೆ ಯಾರೂ ಇಲ್ಲ. ಹೆಣ್ಮಕ್ಳು ಬಾಣ್ತಿ ಕರ್ಕೊಂಡ್ಬಂದು ಮನೇಲಿ ಇರ್ಸ್ಕೊಂಡಿನಿ. ನನಗೆ ಕಷ್ಟ ಆಗದೆ ಆದಷ್ಟು ಸಹಾಯ ಮಾಡ್ಕೊಡಿ. ಎಲ್ಲರನ್ನೂ ಕೈ ಮುಗಿದು ಬೇಡ್ಕೊತೀನಿ, ಆದಷ್ಟು ಬೇಗ ಮಾಡ್ಕೊಡಿ ನನಗೆ. ನಿಮ್ಮ